ಜನರು ಮನೆಯಲ್ಲೇ ಇದ್ದರೆ ಮಾತ್ರ ಕೊರೋನಾ ವೈರಸ್ ತಡೆಗಟ್ಟಲು ಸಾಧ್ಯ ಎಂದು ನಿಡಿಸೋಶಿ ಸಿದ್ಧ ಸಂಸ್ಥಾನ ಮಠದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು ಅವರು ಇಂದು ಫಿ ನೆಟ್ವರ್ಕ್ ಜೊತೆ ಮಾತನಾಡುತ್ತಾ ಕೋವಿಡ್ ನೈನ್ಟೀನ್ ರೋಗ ತಡೆಗಟ್ಟಲು ಸಾರ್ವಜನಿಕರು ಸಹಕರಿಸುತ್ತಿಲ್ಲ ಇದರ ಪರಿಣಾಮ ಬೀದಿ ಬೀದಿಗಳಲ್ಲಿ ಹೆಣದ ರಾಶಿ ಕಾಣಬಹುದು ಸರ್ಕಾರಿ ಕ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಕಾರಣ ಜನರು ನಿಯಮಗಳನ್ನು ಪಾಲಿಸುತ್ತಿಲ್ಲ ಇದೇ ರೀತಿ ಮುಂದುವರೆದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ವಾರಕ್ಕೆ ಬೇಕಾಗುವ ದಿನಸಿ ಸಾಮಾನುಗಳನ್ನು ಒಂದೇ ಬಾರಿ ಖರೀದಿಸಿ ಮನೆಯಲ್ಲೇ ಇರಬೇಕು ಎಂದು ಸಲಹೆ ನೀಡಿದರು ಗುರುವಾರ ಸಂಕೇಶ್ವರ್ ನಗರದಲ್ಲಿ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಶ್ರೀಗಳು ಸಾರ್ವಜನಿಕರಿಗೆ ಫೀ ನೆಟ್ವರ್ಕ್ ಮೂಲಕ ಸಲಹೆ ನೀಡಿದರು ಸುಮಾರು ಮೂರನೇ ಒಂದು ಇದಕ್ಕೆ ಹೋಗತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಜನ ಇನ್ನೂ ಎಚ್ಚರ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮನೆಗೆ ಎಷ್ಟು ಸಾಮಾನುಗಳು ಬೇಕೋ ಅಷ್ಟು ಸಾಮಾನುಗಳನ್ನು ಒಂದು ವಾರದ ಸಾಮಾನುಗಳನ್ನು ತೆಗೆದುಕೊಂಡು ಅಗಲೆಲ್ಲ ಹೊರಗೆ ಹೋಗಲಾರದೆ ಹೊರಗೆ ಹೋದರೂ ಸಹಿತ ಮಸ್ಟ್ ಅಂಡ್ ಶುಡ್ ಮಾಸ್ಕನ್ನು ಹಾಕ್ಕೊಂಡೇ ಹೊರಗೆ ಅಡ್ಡಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಜನ ಭಾಳ ಮಾಡಬೇಕು ಇಲ್ಲದೇ ಇದ್ದರೆ ನಿಮ್ಮ ಜೀವಕ್ಕೆ ಕುತ್ತು ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ ಎರಡನೇದು ಅಂದರೆ ನಾವು ಇನ್ನು ಮಾಡಲಿಲ್ಲ ಅನ್ನೋ ಒಂದು ರೀತಿಯಾದ ಜನ ಇದ್ದಲ್ಲೇ ಸಾಯುವಂಥ ವ್ಯವಸ್ಥೆ ಬರ್ತದೆ ಕುಂತಲ್ಲೇ ನಿಂತಲ್ಲೇ ಸಾಯುವಂಥ ವ್ಯವಸ್ಥೆ ಬರ್ತದೆ ಅದನ್ನು ಇಟಲಿಯಲ್ಲಿ ಅಮೇರಿಕಾದಲ್ಲಿ ನೋಡ್ತಾ ಇದ್ದೀವಿ ನೋಡಿ ನಾವು ತಪ್ಪುತ್ತಾ ಇರೋದು ಭಾಳ ತಪ್ಪಾಗತ್ತೆ ಹಾಗೆ ಮಾಡಬೇಡ್ರಿ ಇನ್ನಾದರೂ ಮುಂದೆ ಮಸ್ಟ್ ಮಸ್ಟಂಡ್ ಶುಡ್ಡಾಗಿ ನೀವು ಮಾಸ್ಕನ್ನು ಧರಿಸಿಕೊಂಡೇ ಹೊರಗೆ ಬರಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಂಡು ಒಂದು ವಾರವರೆಗೆ ಸಂತೆಯನ್ನು ಮಾಡಬೇಕು ಒಂದು ಕಾಲಕ್ಕೆ ನಮ್ಮ ಹಿಂದಿನವರು ಸಂತೆಯನ್ನು ಒಂದು ವಾರಕ್ಕೆ ಆಗುವಷ್ಟು ಮಾಡ್ತಾಯಿದ್ರು ತಿರುಗಿ ಮತ್ತೆ ಸಂತೆಗೆ ಹೋಗ್ತಾ ಇದ್ದಿಲ್ಲ ಎಷ್ಟೋ ಜನ ಇವತ್ತು ನಾವು ನಮ್ಮ ನೋಡ್ತೀವಿ ನಮ್ಮ ಯೋಧರನ್ನು ನೋಡ್ತೀವಿ ಎರಡೆರಡು ದಿವಸ ಮೂರು ದಿವಸ ವಾರಗಟ್ಟಲೆ ಸರಿಯಾಗಿ ಊಟ ಇಲ್ಲಾರದೆ ದೇಶ ಸೇವೆ ಮಾಡೋರನ್ನು ನೋಡ್ತೀವಿ ಹಾಗೆ ನಾವು ಸ್ವಲ್ಪ ಎಚ್ಚರಾಗಿ ಈ ಕರೋನವನ್ನು ಓಡಿಸುವಂತಹ ಕೆಲಸವನ್ನು ಬಹಳ ಧೈರ್ಯವಾಗಿ ಬಹಳ ವ್ಯವಸ್ಥಿತವಾಗಿ ಸರ್ಕಾರ ಏನು ಮಾಡಿದೆ ಅದಕ್ಕೆಲ್ಲದಕ್ಕೂ ನಾವು ಬದ್ಧರಾಗಿ ನಿಂತುಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ನಮ್ಮ ಜೀವಗಳೇ ಉಳಿಯುತ್ತವೆ